ಕಂಪನಿಗಳಲ್ಲಿ ಉದ್ಯೋಗ ಬಯಸುವವರು ಅಗತ್ಯ ಕೌಶಲ್ಯತೆ ರೂಪಿಸಿಕೊಳ್ಳಬೇಕು. ಉದ್ಯೋಗ ಪಡೆಯುವ ಅರ್ಹತೆ ಜೊತೆಗೆ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯ ಎಂದು ಶಾಸಕ ಜಿಬಿ ಜ್ಯೋತಿಗಣೇಶ್ ಹೇಳಿದರು. ಹೈದರಾಬಾದ್ನ ರೆಡ್ಡೀಸ್ ಫೌಂಡೇಶನ್ ನಗರದ ಗ್ರೋ ಸೆಂಟರ್ ಸಹಯೋಗದಲ್ಲಿ ನಗರದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ನೂರಾರು ಅಭ್ಯರ್ಥಿಗಳು ವಿವಿಧ ಕಂಪನಿಗಳ ಸಂದರ್ಶನದಲ್ಲಿ ಪಾಲ್ಗೊಂಡು ಉದ್ಯೋಗಕ್ಕೆ ಆಯ್ಕೆಯಾದರು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಯಾವುದೇ ಪದವಿ ಪಾಸ್ ಅಥವಾ ಫೇಲಾದ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಈ ಮೇಳ ನಡೆಯಿತು. ಸುಮಾರು 25 ಕಂಪನಿಗಳು ಮೇಳದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡಿ ಉದ್ಯೋಗಕ್ಕೆ ಆಯ್ಕೆ ಮಾಡಿದವು. ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಶಾಸಕ ಜಿಬಿ ಜ್ಯೋತಿಗಣೇಶ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಎಲ್ಲರೂ ದುಡಿಮೆ ಅವಲಂಬಿಸಬೇಕು. ಅವರ ಆಸಕ್ತಿ ವಿದ್ಯಾರ್ಹತೆ ಆಧಾರದಲ್ಲಿ ಉದ್ಯೋಗ ಪಡೆಯಬಹುದು. ಯಾವುದೇ ಉದ್ಯೋಗಕ್ಕೆ ಸೇರುವಾಗ ಅಭ್ಯರ್ಥಿಗಳು ಆ ಸಂಬಂಧಿತ ಕೌಶ್ಯತೆ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ನಗರದ ಕೇಂದ್ರ ಗ್ರಂಥಾಲಯ ಆವರಣದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ನಿರ್ಮಾಣವಾಗುತ್ತಿದೆ. ಇನ್ನು 5-6 ತಿಂಗಳಲ್ಲಿ ಈ ಸೆಂಟರ್ ಪ್ರಾರಂಭವಾಗುತ್ತದೆ. ನಿರುದ್ಯೋಗಿಗಳಿಗೆ ಇಲ್ಲಿ ಸರ್ಕಾರದಿಂದ ಉಚಿತವಾಗಿ ಉದ್ಯೋಗ ಸಂಬಂಧಿತ ಕೌಶಲ್ಯ ತರಬೇತಿಗಾಗಿ ನೀಡಲಾಗುತ್ತದೆ ಎಂದರು. ಸ್ಕಿಲ್ಸ್ ಕೆಟ್ಗಳನ್ನ ನೀವೆಲ್ಲರೂ ಕೂಡ ರೂಪಿಸ್ಕೋಬೇಕು, ಟ್ರೈನಿಂಗ್ ತಗೋಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಕಂಪನಿಗಳು ಅದಾಗೆ ನಿಮ್ಗೆ ಕೆಲಸಗಳನ್ನ ಕೊಡ್ತವೆ. ನೀವು ಯಾರು ಕೈಗೂ ಕಾರು ಮುಗಿಯಬೇಕಿಲ್ಲ. ಯಾಕಂದ್ರೆ ನಾನು ಆಫೀಸ್ ಹೋಗ್ಬೋದಾಗ ಸಾಕಷ್ಟು ಜನ ಬರ್ತಾರೆ ಸರ್, ಒಂದು ಲೆಟರ್ ಕೊಡಿ, ಇನ್ಫ್ಲೂಯೆನ್ಸ್ ಬೇಕು. ಪರ್ಮನೆಂಟ್ ಆಗಿ ನಮ್ಮ ಯುವಕರಿಗೆ ಒಂದು ಶಕ್ತಿ ಕೊಡೋದಕ್ಕೆ, ಅವ್ರಿಗೆ ಸ್ಕಿಲ್ ಸೆಟ್ ಕೊಡೋದಕ್ಕೆ, ಏನು ಇಂಡಸ್ಟ್ರಿಗೆ ಬೇಕು ಸ್ಕಿಲ್ ಸೆಟ್ ಅದನ್ನ ನಿಮಗೆ ಕೊಡೋದಕ್ಕೆ ಅದು ಪರ್ಮನೆಂಟ್ ಸೆಂಟರ್ ಆಗಿ ನಾವು ಮಾಡ್ತಾ ಇದೀವಿ. ಸ್ಮಾರ್ಟ್ ಸಿಟಿಯಿಂದ ಅಂತ ಮಾಡೋ ಕಾರ್ಯಕ್ರಮ ಯಾವುದೋ ಶೋಕಿಗಲ್ಲ, ಮತ್ತೊಂದು ಯಾರು ಅದು ನಿಮಗೆ ಉಪಯೋಗ ಆಗೋದಕ್ಕೆ ತುಮಕೂರು ನಾಗರಿಕರು ವಿಶೇಷವಾಗಿ ನಮ್ಮ ಯುವಕ ಮಿತ್ರರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಾವು ಮಾರ್ಪಾಡು ಮಾಡಿದ್ದೀವಿ. ಮತ್ತು ಅದನ್ನು ಹೊಸ ಹೊಸ ಇಲ್ದಿರೋ ಪ್ರಾಜೆಕ್ಟ್ ಅನ್ನು ಕೂಡ ನಾವು ಅಲ್ಲಿ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಇನ್ವೆಸ್ಟ್ ಮಾಡಿಕೊಟ್ಟಿದೀವಿ. ಆದರೆ ನಗರಪಾಲಿಕೆ ಮೇಯರ್ ಬಿಜಿ ಕೃಷ್ಣಪ್ಪ ಮಾತನಾಡಿ, ಅಭ್ಯರ್ಥಿಗಳು ಉದ್ಯೋಗ ಮೇಳದ ಸದುಪಯೋಗಪಡಿಸಿಕೊಂಡು ಸೇರಿದ ಸಂಸ್ಥೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ತಮ್ಮ ಹಾಗೂ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿ ಎಂದು ಹೇಳಿದರು. ಪ್ರತೀತಿ ಇದೆ, ಆದರೂ ಕೂಡ ಸನ್ಮಾನ್ಯ ಪ್ರದೀಪ್ ಅವರು ಏನು ಅಲ್ಲಿ ಆಯ್ಕೆಯಾಗದಂಥವರು ಕೂಡ ನಾನು ಉದ್ಯೋಗವನ್ನು ಕೊಡ್ತೀನಿ, ಎಲ್ರಿಗೂ ಕೂಡ ನ್ಯಾಯವನ್ನು ದೊರೆಸ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಖಂಡಿತ ಒಳ್ಳೆಯ ಕೆಲಸ. ಶಾಸಕರು ಎಲ್ಲ ವಿವರವನ್ನು ತಮಗೆ ಹೇಳಿದ್ದಾರೆ, ಖಂಡಿತ ಒಳ್ಳೆಯದಾಗಲಿ. ನೀವು ಕೂಡ ಉದ್ಯೋಗಿಗಳಾಗಿ ನಂತರ ಆ ಉದ್ಯೋಗದ ಅನುಭವದ ಮೇಲೆ ನೀವು ಕೂಡ ಮಾಲೀಕರಾಗಿ ಉದ್ಯೋಗವನ್ನು ಕೊಡುವಂಥ ಶಕ್ತಿಯನ್ನು ನಿಮಗೆಲ್ಲ ಕೊಡಲಿ ಅಂತ ಹೇಳ್ತಾ. ರೆಡ್ಡೀಸ್ ಫೌಂಡೇಶನ್ನ ಕೆಎನ್ ಪ್ರದೀಪ್ ಮಾತನಾಡಿ, ಕಾಲೇಜುಗಳಲ್ಲಿ ಕಂಪನಿಗಳು ಕ್ಯಾಂಪಸ್ ಆಯ್ಕೆ ಮಾಡಿ ಉದ್ಯೋಗ ನೀಡುತ್ತವೆ. ಶಿಕ್ಷಣ ಮುಗಿಸಿ ಉದ್ಯೋಗ ಸಿಗದೆ ಮನೆಯಲ್ಲಿ ಉಳಿದವರಿಗೆ ಉದ್ಯೋಗ ನೀಡಬೇಕು ಎಂಬುದು ಸಂಸ್ಥೆಯ ಆಶಯ. ಅದಕ್ಕಾಗಿ ಆಸಕ್ತರಿಗೆ ಅಗತ್ಯ ತರಬೇತಿ ನೀಡೋ ಉದ್ಯೋಗ ಪಡೆಯಲು ಸಿದ್ಧ ಮಾಡಲಾಗುತ್ತದೆ ಎಂದರು. ನಮ್ಮ ವಾರ್ಡಿಗೆ ಸಂಬಂಧಪಟ್ಟಿದ್ದಲ್ಲ, ಸೊ ಇಡೀ ತುಮಕೂರು ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಯಾರು ಬೇಕಾದ್ರು ಪಾರ್ಟಿಸಿಪೇಟ್ ಮಾಡಬೇಕು. ಇದ್ರ ಬಗ್ಗೆ ನಾನು ಮಲ್ಲಿಕಾರ್ಜುನ್ ಅವ್ರ ಕಡೆಯಿಂದ ಮಾತಾಡಿದಾಗ ಸುಮಾರು ಒಂದು 2 ತಿಂಗಳಿಂದ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಕೊನೆಗೆ ಇವತ್ತು ಕಾಲ ಕೂಡ ಬಂತು. ಅದ್ರ ಜೊತೆಯಲ್ಲಿ ನಮ್ಮ ಈ ಇನ್ಫಾರ್ಮೇಷನ್, ಈ ಒಂದು ಮೆಸೇಜು MLA ಸಾಹೇಬರು ಅವರಿಗೆ ಹೇಳಿದಾಗ ಅವರು ಅವ್ರ ಖುಷಿಯಿಂದ ಈ ಥರ ಕಾರ್ಯಕ್ರಮ ನೀವು ವಾರ್ಡ್ ಮಟ್ಟದಲ್ಲಿ ಮಾಡಿ ನೆಕ್ಸ್ಟ್ ಅದನ್ನ ಇನ್ನು ಬಿಗ್ ಇವೆಂಟ್ ಆಗಿ ನಾವು. ಇನ್ನು 26ನೇ ವಾರ್ಡಿನ ನಗರ ಪಾಲಿಕೆ ಸದಸ್ಯ ಹೆಚ್ ಮಲ್ಲಿಕಾರ್ಜುನ್ ಮಾತನಾಡಿ, ಹೆಚ್ಚು ಜನರಿಗೆ ಉದ್ಯೋಗ ಸಿಗಲಿ ಎನ್ನುವ ಕಾರಣಕ್ಕೆ ಈ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಪ್ರತಿಷ್ಠಿತ ಕಂಪನಿಗಳು ಆಯ್ಕೆಯಾಗಿ ಬಂದಿವೆ. ಸುಮಾರು 600 ಜನರಿಗೆ ಉದ್ಯೋಗ ಕೊಡಿಸಬೇಕು ಎಂದು ಆಶಯವಿದೆ ಎಂದು ಹೇಳಿದರು. ಅದರ ಜೊತೆಯಲ್ಲಿ ನಮ್ಮ ವಾರ್ಡಿನ ಎಲ್ಲ ನಮ್ಮ ಮುಖಂಡರುಗಳ ಜೊತೆ ನಾವು ಕೂತು ಈ ತರ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಈಗ ಏನು ಇವತ್ತು ಇಂಟ್ರೂ ಇದೆ, ಯಾರಿಗೂ ಸಹ ಉದ್ಯೋಗ ಸಿಗಲ್ಲ ಅಂತ ಏನೂ ಇಲ್ಲ. ಸಿಗಬಹುದು, 90% ಸಿಗ್ಬೋದು. ಇನ್ನು 10-20% ನಿಮ್ಗೇನು ಸಿಗಲಿಲ್ಲ ಅಂತಂದ್ರೆ ಆ ಅವಕಾಶನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ. ಅಮೋಕ್ ಟಿವಿ ಸಂಪಾದಕರಾದ ರಾಕ್ಲೈನ್ ರವಿಕುಮಾರ್ ಮಾತನಾಡಿ, ನಗರದಲ್ಲಿ ಆಧುನಿಕ ಸೌಲಭ್ಯ ಕಲ್ಪಿಸಲು ಶಾಸಕ ಜ್ಯೋತಿ ಗಣೇಶ್ ಅವರು ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಿಂದ ನಗರದಲ್ಲಿ 1,000 ಕೋಟಿ ರೂಪಾಯಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿದ್ದಾರೆ ಎಂದರು. ನಮ್ಮ ಹೆಣ್ಣು ಮಕ್ಕಳು ಸಾಕಷ್ಟು ಜನ ನೋಡಿದ್ದೀವಿ, ಎಲ್ಲ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗುವಂಥದ್ದು, ಎಲ್ಲ ಒಂದು ಟೈಲರ್ ಅಂಗಡಿಯಲ್ಲಿ ಹೋಗಿ ಟೈಲರಿಂಗ್ ಮಾಡುವಂಥದ್ದು, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸುಮಾರು 600 ಮಂದಿ ಯುವಕ ಯುವತಿಯರಿಗೆ ಉದ್ಯೋಗವನ್ನು ನೀಡಬೇಕು.
ಆ ಉದ್ಯೋಗವನ್ನು ನೀಡಿ ಅವ್ರ ಮನೆ ಸುಭದ್ರವಾಗಿ ಒಂದು ಸಮಾಜದ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡುವಂತಹ ಒಂದು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ. ಇನ್ನು ತುಮಕೂರು ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳ ನೂರಾರು ಅಭ್ಯರ್ಥಿಗಳು ಉದ್ಯೋಗ ಅಪೇಕ್ಷಿಸಿ ಮೇಳದಲ್ಲಿ ಪಾಲ್ಗೊಂಡಿದ್ದರು. ಅಂತ ಶಿರಾಯಿಂದ ಬಂದಿರೋದು, ಬಿಕಾಂ ಕಂಪ್ಲೀಟ್ ಆಗಿದೆ, ಹಿಂಗೆ ಜಾಬ್ ಸರ್ಚ್ ಮಾಡ್ತಿದ್ದೀನಿ. ಮೊನ್ನೆ ಪೇಪರಲ್ಲಿ ಅನೌನ್ಸ್ ಆಯ್ತು ಇದು ಉದ್ಯೋಗ ಮೇಳದು, ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಬಂದು ಉದ್ಯೋಗ ಮೇಳ ಜಾಯಿನ್ ಆಗೋಣ ಅಂತ ಬಂದಿದ್ದೀವಿ. ಯಾವ್ದಾದ್ರು ಕಂಪ್ನಿ ಪ್ರೈವೇಟ್ ಎಮ್ಎನ್ಸೀಸ್ ಬಂದ್ವಿ, ಚೆನ್ನಾಗಿದೆ ಕಂಪ್ನಿ, ಜಾಬ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಜಾಬ್ ಸಿಕ್ಕಿದ್ರೆ ಹೋಗ್ತೀವಿ. ಇಲ್ಲ ಇನ್ನು ಇವಾಗಲ್ವಾ ಉದ್ಯೋಗ ಮೇಳ ಬಂದಿರೋದು, ಇವಾಗ ರೆಸ್ಯೂಮ್ ಎಲ್ಲ ಕೊಟ್ಟು ಅವ್ರು ಅದವಾಗ ಕಾಲ್ ಮಾಡ್ತಾರೆ, ಅವಾಗ ಇಂಟರ್ವ್ಯೂ ಕೊಡೋದು. ಯೋಗಿತಾ ಅಂತ, ನಾನು ಶಿರಾದಿಂದ ಬಂದಿದ್ದೀನಿ. ತುಮಕೂರು ಯೂನಿವರ್ಸಿಟಿಲಿ ಗ್ರ್ಯಾಜುಯೇಷನ್ ಆಗಿದೆ. ನಾವು ಇಲ್ಲಿ ಕಂಪ್ನೀಸ್ ಎಲ್ಲ ಚೆನ್ನಾಗಿದೆ, ಮುಂದೆ ಕಂಪ್ನಿ ಯಾವುದಾದ್ರೂ ಇಂಟರ್ವ್ಯೂ ಕರೆದ್ರೆ ಹೋಗ್ತೀವಿ. ರೆಸ್ಯೂಮ್ ಎಲ್ಲ ಕೊಟ್ಟು ಅವ್ರು ಕಾಲ್ ಮಾಡಿದಾಗ ಕಾಂತರಾಜ್ ಅಂತ. ಸೊ ನಾನು ಚಿಕ್ಕನಹಳ್ಳಿ ಭಾಗದಿಂದ ಬಂದಿದ್ದೀನಿ. ಸೊ ನಂದು ಆ್ಯಕ್ಚುಲಿ ಪಿ ಯು ಆಗಿದೆ, ಮತ್ತು ಆ್ಯಕ್ಚುಲಿ ಡಿಗ್ರಿ ಒನ್ ಆಫ್ ಏಸ್ ಹೋಗಿದ್ದೀನಿ. ನಾನು ಮುಂಚೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಕೋವಿಡ್ ರಿಲೇಟೆಡಲ್ಲಿ ನನ್ನದು ಜಾಬ್ ಮಿಸ್ ಆಯಿತು. ಸೊ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಸೊ ನಾನು ಆ್ಯಕ್ಚುಲಿ ಒನ್ ಆಫ್ ಇಯರ್ಸಿಂದ ನಾನು ಮನೆಯಲ್ಲೇ ಕೂತ್ಕೊಂಡಿದ್ದೆ. ಸೊ ಯಾರೋ ನಮ್ಮ ಫ್ರೆಂಡ್ಸ್ ಕೊಲೀಗ್ಸು ಆ್ಯಕ್ಚುಲಿ ಇದು ವೆಬ್ಸೈಟಲ್ಲಿ ಇದು ಆ್ಯಕ್ಚುಲಿ ಆ್ಯಡ್ ಮಾಡಿದರು, ಸೊ ಉದ್ಯೋಗ ಮೇಳ ಇದೆ ಅಂತ. ಸೊ ನಮ್ಮ ತುಮಕೂರು ಡಿಸ್ಟಿಕಲ್ಲೇ ನಮಗೆ ಒಂದು ಜಾಬ್ ಅಪರ್ಚುನಿಟಿ ಸಿಗೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ನೇಟಿವ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇಂಟರ್ವ್ಯೂಗೆ ಬಂದಿದ್ದೀನಿ, ಇವತ್ತು ನನ್ನ ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ. ಸೊ ಆ್ಯಸ್ ವೆಲ್ ಆ್ಯಸ್ ಆದರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ದ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು.